ಪ್ರೀತಿಯ ವೀಕ್ಷಕರಿಗೆ ನಮ್ಮ ಕಾಲಚಕ್ರ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಸತೀಶ್ ನೀನಾಸಂ ಅಲಿಯಾಸ್ ಶಿವಕುಮಾರ್ ಅವರು ಜೂನ್ ಇಪ್ಪತ್ತು ಸಾವಿರದ ಒಂಬೈನೂರ ಎಂಬತ್ತೈದರಲ್ಲಿ ಬೋರೇಗೌಡ ಮತ್ತು ಚಿಕ್ಕ ತಾಯಮ್ಮ ದಂಪತಿಗಳ ಎಂಟನೇ ಮಗನಾಗಿ ಮಂಡ್ಯ ಜಿಲ್ಲೆಯ ಯಲದಹಳ್ಳಿ ಗ್ರಾಮದ ರೈತ ಕುಟುಂಬದಲ್ಲಿ ಜನಿಸುತ್ತಾರೆ ಸತೀಶ್ ಅವರು ಬಾಲ್ಯದಿಂದಲೂ ಕಷ್ಟ ನೋವುಗಳನ್ನು ಎದುರಿಸುತ್ತಾ ಬೆಳೆಯುತ್ತಾರೆ ಸಿನಿಮಾಗಳನ್ನ ನೋಡೋದು ಅಂದರೆ ಹುಚ್ಚು ತಮ್ಮ ಊರಿನಲ್ಲಿ ಬಾಡಿಗೆ ತಂದು ವಿಸಿಆರ್ನಲ್ಲಿ ಹಾಕುತ್ತಿದ್ದ ಸಿನಿಮಾಗಳನ್ನ ರಾತ್ರಿ ಪೂರ್ತಿ ನೋಡುತ್ತಾರೆ ಕೆಲವೊಮ್ಮೆ ಸಿನಿಮಾವನ್ನ ನೋಡುತ್ತಲೇ ಅಲ್ಲೇ ಮರಳಲ್ಲಿ ಕುಳಿತು ಮಲಗಿಕೊಳ್ತಾ ಇದ್ರಂತೆ ಇದರಿಂದ ಮನೆಯವರಿಂದ ಓದಿಯನ್ನು ಸಹ ತಿನ್ನುತ್ತಿದ್ರಂತೆ ಎಸ್ಎಸ್ಎಲ್ಸಿ ಮುಗಿದ ಬಳಿಕ ತಮ್ಮ ಬಳಿಯಿದ್ದ ಸೈಕಲ್ ಅನ್ನ ಮಾರಿ ಬಂದ ಮುನ್ನೂರು ರೂಪಾಯಿಯನ್ನ ತೆಗೆದುಕೊಂಡು ಮನೆ ಬಿಟ್ಟು ಬೆಂಗಳೂರಿಗೆ ಬರುತ್ತಾರೆ ಬೆಂಗಳೂರಿನಲ್ಲಿ ಯಾರ ಪರಿಚಯವೂ ಇಲ್ಲದ ಸತೀಶ್ ಅವರಿಗೆ ಏನು ಮಾಡಬಹುದು ಅಂತ ಯೋಚಿಸುತ್ತಾ ಯಶವಂತಪುರ ಬಸ್ ಹತ್ತಿ ಗೋಪಾಲನ್ ಥಿಯೇಟರ್ ಬಳಿ ಹೋಗಿ ತುತ್ತಮುತ್ತ ಸಿನಿಮಾವನ್ನ ನೋಡುತ್ತಾ ತಾಯಿಯನ್ನ ನೆನೆದು ಅಳುತ್ತಾರೆ ಮೂರು ಶೋಗಳು ಸಿನಿಮಾವನ್ನ ನೋಡುತ್ತಾ ಅಳುತ್ತಿದ್ದ ಸತೀಶ್ ಅವರನ್ನ ಆ ಥಿಯೇಟರ್ನಲ್ಲಿ ಕೆಲಸ ಮಾಡುತ್ತಿದ್ದ ರಮೇಶ್ ಎನ್ನುವವರು ನೋಡಿ ಕರೆದು ಮಾತನಾಡಿಸುತ್ತಾರೆ ಕ್ಯಾಂಟೀನ್ನಲ್ಲಿ ಕೆಲಸ ಮಾಡುತ್ತಾರೆ ಟೀ ಮಾಡೋದು ಥಿಯೇಟರ್ನಲ್ಲಿ ಟಿಕೆಟ್ ಕೊಡೋದು ಬ್ಯಾಟರಿ ಬಿಡುವ ಕೆಲಸವನ್ನ ಮಾಡುತ್ತಾರೆ ನಂತರ ಯಶವಂತಪುರ ಬಸ್ ಡಿಪೋದಲ್ಲಿ ಬಸ್ಗಳನ್ನು ಕ್ಲೀನ್ ಮಾಡುವ ಕೆಲಸವನ್ನ ಮಾಡುತ್ತಾರೆ ಇದರ ಜೊತೆ ಕೆಮಿಕಲ್ ಫ್ಯಾಕ್ಟರಿಯಲ್ಲಿ ಕೆಮಿಕಲ್ ಮಿಕ್ಸ್ ಮಾಡುವ ಕೆಲಸವನ್ನ ಮಾಡುತ್ತಾರೆ ಥಿಯೇಟರ್ನ ಪಕ್ಕದಲ್ಲಿದ್ದ ವೈ ಮುನಿಯಪ್ಪ ಚೌಲ್ಟ್ರಿಯಲ್ಲಿ ಫ್ಲವರ್ ಡೆಕೋರೇಷನ್ ಅನ್ನ ಕೂಡ ಮಾಡುತ್ತಾರೆ ಇವರು ಕೆಲಸ ಮಾಡುತ್ತಿದ್ದುದನ್ನು ನೋಡಿದ ಸಂಬಂಧಿ ಹುಡುಗ ಸತೀಶ್ ಅವರ ತಾಯಿಗೆ ತಿಳಿಸ್ತಾರೆ ಚಿಕ್ಕ ತಾಯಮ್ಮ ಅವರು ಬಂದು ಸತೀಶ್ ಅವರನ್ನ ಕರೆದುಕೊಂಡು ಊರಿಗೆ ಹೋಗ್ತಾರೆ ಊರಿಗೆ ಬಂದ ಸತೀಶ್ ಅವರಿಗೆ ಏನು ಮಾಡೋದು ಜೀವನದಲ್ಲಿ ಅಂತ ಯೋಚಿಸುತ್ತಾ ತಮ್ಮ ಗೆಳೆಯರನ್ನ ಸೇರಿಸಿಕೊಂಡು ನೇತಾಜಿ ಯುವಕರ ಸಂಘವನ್ನ ಕಟ್ಟಿಕೊಂಡು ಕಾರ್ಯಕ್ರಮಗಳನ್ನು ಮಾಡುತ್ತಾರೆ ಇದರಿಂದ ಜಾನಪದ ಮತ್ತು ನಾಟಕ ಕಲಾವಿದರ ಪರಿಚಯವಾಗುತ್ತೆ ಬೀದಿ ನಾಟಕಗಳನ್ನು ಮಾಡುತ್ತಾರೆ ನಂತರ ಜನಧನಿ ಎಂಬ ತಂಡವನ್ನು ಸೇರಿಕೊಂಡು ಸ್ಮಶಾನ ಕುರುಕ್ಷೇತ್ರ ನಾಟಕದಲ್ಲಿ ಧರ್ಮರಾಯನ ಪಾತ್ರವನ್ನ ಮಾಡುತ್ತಾರೆ ಈ ನಾಟಕ ಮಾಡುವ ಸಮಯದಲ್ಲಿ ಸತೀಶ್ ಅವರಿಗೆ ನೀನಾಸಂ ಬಗ್ಗೆ ತಿಳಿಯುತ್ತೆ ನಂತರ ತಾಯಿಯವರಿಗೆ ನೀನಾಸಂಗೆ ಹೋಗುತ್ತೀನಿ ಅಂತ ಹೇಳಿ ಬಸ್ ಅನ್ನ ಹತ್ತಿ ಸೆಲೆಕ್ಟ್ ಆಗ್ತೀನ ಇಲ್ವಾ ಅಂತ ರಾತ್ರಿ ಇಡೀ ಯೋಚಿಸುತ್ತಾ ನೀನಾಸಂಗೆ ಬರ್ತಾರೆ ಇನ್ನೂರ ಐವತ್ತು ಜನರು ಇಂಟರ್ವ್ಯೂಗಾಗಿ ಬಂದಿರ್ತಾರೆ ಎಲ್ಲರನ್ನ ಇಂಟರ್ವ್ಯೂ ಅನ್ನ ಮಾಡಿ ಸಂಜೆ ರಿಸಲ್ಟ್ ಗೋಡೆ ಮೇಲೆ ಅಂಟಿಸುತ್ತಾರೆ ಕಾತುರದಿಂದ ಕಾಯ್ತಿದ್ದ ಸತೀಶ್ ಅವರು ಆಯ್ಕೆ ಪಟ್ಟಿಯಲ್ಲಿ ತಮ್ಮ ಹೆಸರನ್ನ ನೋಡಿ ಜೋರಾಗಿ ಕಿರುಚುತ್ತಾರೆ ಸಂತೋಷದಿಂದ ನೀನಾಸಮ್ನ ಪಯಣ ಶುರುವಾಗುತ್ತೆ ನೀಲಕಂಠೇಶ್ವರ ನಾಟ್ಯ ಸೇವಾ ಸಂಘದಲ್ಲಿ ನಟನ ತರಬೇತಿಯನ್ನ ಪಡೆದುಕೊಂಡು ಮತ್ತೆ ಬೆಂಗಳೂರಿಗೆ ಬರುತ್ತಾರೆ ಸೀರಿಯಲ್ಗಳಲ್ಲಿ ಸಣ್ಣ ಪುಟ್ಟ ಪಾತ್ರಗಳಲ್ಲಿ ನಟಿಸುತ್ತಾರೆ ಯೋಗರಾಜ್ ಭಟ್ ಅವರು ತಮ್ಮ ಪರಮಪದ ಸೀರಿಯಲ್ನಲ್ಲಿ ನಟಿಸುವ ಅವಕಾಶವನ್ನ ನೀಡುತ್ತಾರೆ ನಂತರ ಮುಕ್ತ ಮುಕ್ತ ತಖದಿಮಿತ ಮತ್ತು ಸಿಲ್ಲಿ ಸೀರಿಯಲ್ಗಳಲ್ಲಿ ನಟಿಸುತ್ತಾರೆ ಇದಾದ ನಂತರ ಸೀರಿಯಲ್ಗಳನ್ನು ಬಿಟ್ಟು ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಗುತ್ತೆ ಗಾಂಧಿನಗರದಲ್ಲಿ ಅಲೆದಾಡ್ತಾರೆ ಶಿವರಾಜ್ ಕುಮಾರ್ ಅವರ ಮಾದೇಶ ಸಿನಿಮಾದಲ್ಲಿ ಒಂದು ಚಿಕ್ಕ ಪಾತ್ರದಲ್ಲಿ ನಟಿಸುತ್ತಾರೆ ಮೆಚ್ಚುಗೆಗೂ ಪಾತ್ರರಾಗ್ತಾರೆ ನಂತರ ಯೋಗರಾಜ್ ಭಟ್ ಅವರ ಮನಸಾರೆ ಸಿನಿಮಾದಲ್ಲಿ ಹಾಸ್ಯ ಪಾತ್ರದಲ್ಲಿ ನಟಿಸುವ ಅವಕಾಶವನ್ನ ಕೊಡುತ್ತಾರೆ ಇದಾದ ನಂತರ ಪಂಚರಂಗಿ ಲೈಫ್ ಇಷ್ಟೇನೆ ಡ್ರಾಮಾ ಸಿನಿಮಾಗಳಲ್ಲಿ ನಟಿಸಿ ಮಿಂಚುತ್ತಾರೆ ಲೂಸಿಯಾ ಸಿನಿಮಾದ ಮೂಲಕ ಪೂರ್ಣ ಪ್ರಮಾಣದ ನಾಯಕನಾಗಿ ಬಣ್ಣ ಹಚ್ಚಿ ಬೆಳ್ಳಿ ಪರದೆಗೆ ಪಾದಾರ್ಪಣೆ ಮಾಡುತ್ತಾರೆ ಲೂಸಿಯಾ ಸಿನಿಮಾ ಸೂಪರ್ ಹಿಟ್ ಸಿನಿಮಾವಾಗುತ್ತೆ ನಂತರ ಅಂಜದ ಗಂಟು ಕ್ವಾಟ್ಲೆ ಸತೀಶ ಲವ್ ಇನ್ ಮಂಡ್ಯ ರಾಕೆಟ್ ಬ್ಯೂಟಿಫುಲ್ ಮನಸ್ಸುಗಳು ಟೈಗರ್ ಗಲ್ಲಿ ಅಯೋಗ್ಯ ಚಂಬಲ್ ಬ್ರಹ್ಮಚಾರಿ ಪೆಟ್ರೋಮ್ಯಾಕ್ಸ್ ಗೋದ್ರಾ ದಸರಾ ಮುಂತಾದ ಸಿನಿಮಾಗಳಲ್ಲಿ ಭಿನ್ನ ವಿಭಿನ್ನ ಪಾತ್ರಗಳಲ್ಲಿ ನಟಿಸುತ್ತಾ ಕನ್ನಡ ರಸಿಕರ ಮನ ಗೆಲ್ಲುತ್ತಾರೆ ನೀನಾಸಂ ಸತೀಶ್ ಅವರು ನೀನಾಸಂ ಸತೀಶ್ ಅವರ ಪತ್ನಿಯ ಹೆಸರು ಸುಪ್ರೀತಾ ಈ ದಂಪತಿಗಳಿಗೆ ಮನಸ್ವಿತಾ ಎಂಬ ಮಗಳಿದ್ದಾರೆ ಒಂದು ಚಿಕ್ಕ ಹಳ್ಳಿಯ ಕಡು ಬಡ ಕುಟುಂಬದ ಒಬ್ಬ ಸಾಮಾನ್ಯ ಹುಡುಗ ಬಾಲ್ಯದಿಂದಲೂ ಕಷ್ಟಗಳನ್ನು ಎದುರಿಸುತ್ತಾ ಕೇವಲ ತನ್ನ ಪ್ರತಿಭೆ ಮತ್ತು ಸತತ ಪರಿಶ್ರಮದಿಂದ ಸ್ಟಾರ್ ನಟನಾಗಿ ಬೆಳೆದು ನಿಂತ ನೀನಾಸಂ ಸತೀಶ್ ಅವರ ಜೀವನ ಕಥೆ ನಮ್ಮ ನಿಮ್ಮೆಲ್ಲರಿಗೂ ಸ್ಫೂರ್ತಿಯ ಸೆಲೆಯಾಗಿದೆ ನೀನಾಸಂ ಸತೀಶ್ ಅವರು ಮತ್ತಷ್ಟು ಒಳ್ಳೆಯ ಸಿನಿಮಾಗಳಲ್ಲಿ ನಟಿಸಿ ಕನ್ನಡಿಗರನ್ನ ರಂಜಿಸಲಿ ಎಂದು ಶುಭ ಕೋರೋಣ ನೀನಾಸಂ ಸತೀಶ್ ಅವರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಮತ್ತು ಸತೀಶ್ ಅವರ ಯಾವ ಸಿನಿಮಾ ನಿಮಗೆ ಇಷ್ಟ ಅನ್ನೋದನ್ನು ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಇದೇ ರೀತಿಯ ಸ್ಪೂರ್ತಿದಾಯಕ ಮತ್ತು ಮನೋರಂಜನೆಯ ವಿಡಿಯೋಗಳನ್ನು ವೀಕ್ಷಿಸೋಕೆ ತಪ್ಪದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಗಾಗಿ ಬೆಲ್ಲೈಕನ್ ಅನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು